ಬ್ರಿಟನ್ ಕೊರೋನಾ ಅಂತಕ್ಕಂಥದ್ದು ರಾಜ್ಯಕ್ಕೆ ದಿನದಿಂದ ದಿನಕ್ಕೆ ಶಾಕ್ ಅನ್ನು ನೀಡ್ತಾ ಇದೆ. ಶಿವಮೊಗ್ಗದಲ್ಲಿ 4 ಕೇಸ್ ಪತ್ತೆಯಾಗಿತ್ತು, ನಿಮಗೆಲ್ಲ ಗೊತ್ತಿರಬಹುದು. ಅವರ ಸಂಪರ್ಕದಲ್ಲಿದ್ದ ಮತ್ತೆ 3 ಇವಾಗ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ಸೊ ಇದು ಕೊರೋನಾ ಪಾಸಿಟಿವ್ ಅಂತ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವರನ್ನ ಜೆನೆಟಿಕ್ ಸೀಕ್ವೆನ್ಸ್ ಟೆಸ್ಟ್ಗೆ ಕಳಿಸ್ಕೊಡ್ಬೇಕಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರೋ ಒಂದು ಬ್ರಿಟನ್ ಕೊರೋನಾ ಕೇಸ್, ಅದು ಕೂಡ ಶಿವಮೊಗ್ಗದವರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಂತಹ ವ್ಯಕ್ತಿ, ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದ ವ್ಯಕ್ತಿ, ಆತನಿಗೆ ಈಗ ಬ್ರಿಟನ್ ಕೊರೋನಾ ಕಾಣಿಸ್ಕೊಂಡಿದೆ. ಅದರ ಜೊತೆಗೆ ಇನ್ನೂ 3 ಕೊರೋನಾ ಪಾಸಿಟಿವ್ ಬಂದಿದೆ. ಸೊ ಅವರನ್ನು ಕೂಡ ಈಗ ಟೆಸ್ಟ್ಗೆ ಒಳಪಡಿಸಬೇಕು. ಬಹುತೇಕ ಅವ್ರಿಗೂ ಕೂಡ ಬ್ರಿಟನ್ ವೈರಸ್ಸೇ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಿವಮೊಗ್ಗದಿಂದ ಶಶಿಧರ್ ಅವ್ರ ಜೊತೆನಲ್ಲಿ ಮಾಹಿತಿ ಪಡೆಯೋಣ. ಶಶಿಧರ್, ಈಗ ಶಿವಮೊಗ್ಗದಲ್ಲಿ ಏನು ಬ್ರಿಟನ್ ಕೊರೋನಾ ಕಾಣಿಸ್ಕೊಂಡಿತ್ತು, ಅವರ ಪ್ರಾಥಮಿಕ ಸಂಪರ್ಕದಲ್ಲಿದ್ದವರು ಇನ್ನು 3 ಅವರಿಗೆ ಈಗ ಕೋವಿಡ್ ವರದಿ ಪಾಸಿಟಿವ್ ಬಂದಿದೆ ಅಂತನಾ ಅಥವಾ ಅವ್ರಿಗೂ ಬ್ರಿಟನ್ ವೈರಸ್ಸೇ ಇದೆ ಅಂತ ದೃಢವಾಗಿದೆಯಾ? ಅರವಿಂದ್, ಏನು ಬ್ರಿಟನ್ ಇಂದ ಶಿವಮೊಗ್ಗಕ್ಕೆ ಆಗಮಿಸಿದ್ದು ಆ ಒಂದೇ ಕುಟುಂಬದ 4 ಬ್ರಿಟನ್ ವೈರಸ್ ಈಗಾಗಲೇ ಪತ್ತೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಏನು ಆ ವೈರಸ್ ಬ್ರಿಟನ್ ವೈರಸ್ ಕಾಣಿಸಿಕೊಂಡವ್ರನ್ನ ಪ್ರಾಥಮಿಕ ಸಂಪರ್ಕದಲ್ಲಿದ್ದವ್ರನ್ನು ಕೂಡ ಒಂದು ಕೋವಿಡ್ ತಪಾಸಣೆಗೆ ಒಳಪಡಿಸಿತ್ತು. ಇದರಲ್ಲಿ ಈಗ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 3 ಮಂದಿಗೆ ಈಗ ಒಂದು ಪಾಸಿಟಿವ್ ಕಾಣಿಸಿಕೊಂಡಿದೆ. ಸದ್ಯದ ಮಾಹಿತಿ ಪ್ರಕಾರ ಆರೋಗ್ಯ ಇಲಾಖೆಯವರು ತಿಳಿಸುವ ಹಾಗೆ ಅವ್ರಿಗೆ ಸಾಮಾನ್ಯ ಕೋವಿಡ್-19 ಕಾಣಿಸ್ಕೊಂಡಿದೆ. ಬ್ರಿಟನ್ ವೈರಸ್ ಹೌದು ಅಲ್ಲೋ ಎನ್ನುವ ಬಗ್ಗೆ ಮತ್ತೊಮ್ಮೆ ಅವ್ರನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಈಗಾಗಲೇ ಅವರ ಗಂಟಲು ದ್ರವದ ಮಾದರಿಯನ್ನ ತೆಗೆದು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ಕಳಿಸಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸ್ತಿದ್ದಾರೆ. ಹೀಗಾಗಿ ಆ ಬೆಂಗಳೂರು ನಿಮ್ಹಾನ್ಸ್ ಲ್ಯಾಬ್ನಿಂದ ಬಂದಂತ ವರದಿ ನಂತರ ಅದು ಬ್ರಿಟನ್ ವೈರಸ್ಸೇ ಅಥವಾ ಕೋವಿಡ್-19 ಸಾಮಾನ್ಯ ವೈರಸ್ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ತಿಳಿಬೇಕಾಗಿದೆ. ಅರವಿಂದ್, ಬಟ್ ಈ 3 ಜನರನ್ನ ಅವತ್ತೇ ಕ್ವಾರಂಟೈನ್ ಮಾಡಿದ್ರಾ? ಖಂಡಿತವಾಗಿ ಅವ್ರಿಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅಂದಿದ್ರು ಕೂಡ ಅವ್ರನ್ನ ಕ್ವಾರಂಟೈನ್ ಮಾಡಿತ್ತು. ಆದ್ರೆ ತದನಂತರದಲ್ಲಿ ಪರೀಕ್ಷೆಗೆ ಒಳಪಡಿಸಿದಾಗ ಅವರಿಗೆ ನೆಗೆಟಿವ್ ಕಾಣಿಸ್ಕೊಂಡಿತ್ತು. ಆದ್ರೆ ನಂತರದಲ್ಲಿ ಈಗ ಮತ್ತೆ ಪಾಸಿಟಿವ್ ಕಾಣಿಸ್ಕೊಂಡಿದೆ. ಅವ್ರನ್ನೂ ಕೂಡ ಹೋಮ್ ಕ್ವಾರಂಟೈನ್ ಮಾಡಲಾಗಿತ್ತು. ಸದ್ಯ ಈಗ ಪಾಸಿಟಿವ್ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಮೆಗ್ಗಾನ್ ಆಸ್ಪತ್ರೆ ಕೋವಿಡ್ ವಾರ್ಡ್ ನಲ್ಲಿ ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಅರವಿಂದ್, ಓಕೆ ಶಶಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಓಕೆ, ಬೆಂಗಳೂರು ಮೂಲದ ವ್ಯಕ್ತಿಗೆ ಬ್ರಿಟನ್ ಕೊರೋನಾ ದೃಢಪಟ್ಟಿರುವ ಮಾಹಿತಿ ಒಂದು ಕಡೆ ಬರ್ತಾ ಇದೆ. ಸೊ ಅಲ್ಲಿಗೆ ಬ್ರಿಟನ್ ಸೋಂಕಿತನ ಸಂಪರ್ಕದಲ್ಲಿದ್ದ ಒಟ್ಟು 4 ಕೊರೋನಾ ಕಾಣಿಸ್ಕೊಂಡಿದೆ. ಶಿವಮೊಗ್ಗದಲ್ಲಿ ಬ್ರಿಟನ್ನಿಂದ ಬಂದವರ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದ 3 ವ್ಯಕ್ತಿಗೆ ಇವತ್ತು ಕೊರೋನಾ ಪಾಸಿಟಿವ್ ಬಂದಿದೆ. ಆದರೆ ಅದಿನ್ನೂ ಕೂಡ ಬ್ರಿಟನ್ ವೈರಸ್ಸಾ ಅಲ್ವಾ ಅಂತಕ್ಕಂಥದ್ದು ದೃಢಪಟ್ಟಿಲ್ಲ. ಆರಂಭದ ದಿನದಲ್ಲಿ ಮಾಡಿದಾಗ ಅವರಿಗೆ ನೆಗೆಟಿವ್ ಇತ್ತಂತೆ, ಬಟ್ ಅವ್ರನ್ನ ಕ್ವಾರಂಟೈನ್ ಮಾಡಿ ಮತ್ತೆ ಇವಾಗ ನೋಡಿದಾಗ ಈಗ ಅವರಿಗೆ ಒಟ್ಲಿ ಸೋಂಕು ಡೆವಲಪ್ ಆಗಿದೆ ಅಂತ ಅನಿಸ್ತಾ ಇದೆ. ಈಗ ಅವರಿಗೆ ಪಾಸಿಟಿವ್ ಬರ್ತಾ ಇದೆ. ಈಗಾಗಲೇ ಅದನ್ನು ನಿಮ್ಹಾನ್ಸ್ ಕಳಿಸ್ಕೊಟ್ಟಿದ್ದಾರೆ, ಗಂಟಲು ದ್ರವವನ್ನು. ಅದರಲ್ಲಿ ಪರೀಕ್ಷೆ ಮಾಡಬೇಕಾಗುತ್ತೆ, ಜೆನೆಟಿಕ್ ಸೀಕ್ವೆನ್ಸ್ ಅಂತ. ಅದು ರಿಪೋರ್ಟ್ ಬರೋದಕ್ಕೆ ಇನ್ನೊಂದು 3-4 ದಿನಗಳಾದರೂ ಬೇಕಾಗುತ್ತೆ. ಒಟ್ಟು ಅಲ್ಲಿಗೆ ಶಿವಮೊಗ್ಗದ ವ್ಯಕ್ತಿಗಳಿಂದ 4 ಆಯಿತು, ಒಂದು ಕನ್ಫರ್ಮ್ ಆಗೋಗಿದೆ ಬೆಂಗಳೂರಿನಲ್ಲಿ. ಇನ್ನು 3 ಶಿವಮೊಗ್ಗದಲ್ಲಿ ಇರ್ತಕ್ಕಂಥವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಅದು ಬ್ರಿಟನ್ದ ಅಲ್ವಾ ಅಂತಕ್ಕಂಥದ್ದು ಅಷ್ಟೇ ಇವಾಗ ಕನ್ಫರ್ಮ್ ಆಗಬೇಕಿದೆ.